ಹಾಯ್ ಫ್ರೆಂಡ್ಸ್, ಕವಿತ್ರಿ ದೇವಿ ಕನ್ನಡ ಲಾಕ್ಸ್ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಏನು ವಿಡಿಯೋ ಅಂದರೆ, ಮೊಬೈಲಿಂದ ಎಷ್ಟು ಒಳ್ಳೇದಿದೆ ಎಷ್ಟು ಕೆಟ್ಟದಿದೆ ಅಂತ ಹೇಳೋಕ್ಕೋಸ್ಕರ. ಮೊಬೈಲ್ ಒಂದು ಅರ್ಥಕ್ಕೆ ಒಳ್ಳೇದು ಇದೆ ಮತ್ತು ಕೆಟ್ಟದ್ದು ಕೂಡ ಇದೆ. ಮೊಬೈಲ್ ಅತಿಯಾದರೆ ಕೆಟ್ಟದಿದೆ. ಯಾವುದೇ ಆದರೂ ಬಳಕೆ ಮಿತಿಯಾಗಿರಬೇಕು, ಅತಿ ಆಗಬಾರ್ದು ಅಷ್ಟೆ. ಅತಿಯಾಗಿ ಬಳಕೆ ಮಾಡೋದ್ರಿಂದ ತುಂಬಾ ಹಾನಿಕರ ಇದೆ. ಮಕ್ಕಳಿಗೆ ಮೊಬೈಲ್ ಎಷ್ಟು ಮಟ್ಟಿಗೆ ಕೊಡೋದು ಒಳ್ಳೇದು ಕೆಟ್ಟದು ಗೊತ್ತಾಗ್ತಾ ಇಲ್ಲ. ಬಟ್ ಇವಾಗ ಏನಂದ್ರೆ, ಪ್ರತಿಯೊಂದೂ ಮಕ್ಕಳು ಮೊಬೈಲಲ್ಲೇ ಸರ್ಚ್ ಮಾಡ್ತಾರೆ. ಒಂದು ಲೆಕ್ಕಕ್ಕೆ ನೋಡಿದ್ರೆ ಒಳ್ಳೇದೇ ಅನಿಸುತ್ತೆ, ಯಾಕಂದ್ರೆ ಎಲ್ಲನೂ ಮೊಬೈಲಲ್ಲಿ ತಿಳ್ಕೋಬಹುದು. ಕೆಲವೊಂದು ಎಲ್ಲ ವಿಷಯಗಳು ಮೊಬೈಲಲ್ಲಿ ಯಾರಿಗೂ ಕೇಳೋದ ಬೇಡ. ಅದೊಂದು ಏನಂದ್ರೆ, ಫ್ರೆಂಡ್ ಇದ್ದಂಗೆ. ನಮ್ಗೇನೇ ಗೊತ್ತಿಲ್ಲದ ವಿಷಯಗಳು ಮೊಬೈಲಲ್ಲಿ ನಾವು ತಿಳ್ಕೊಂಡು ಮಕ್ಕಳು ಕೂಡ ಪಾಠ ಮಾಡ್ತಾರೆ. ಮೊಬೈಲ್ ಹೆಂಗೆ ಅಂದ್ರೆ, ಮಕ್ಕಳಿಗೆ ಒಂದು ಟೀಚರ್ಸ್ ಇದ್ದಂಗೆ. ಟೀಚರ್ಸ್ಗೆ ಎಲ್ಲ ಟೈಮು ನಾವು ಕೇಳೋಕ್ಕಾಗಲ್ಲ. ಬಟ್ ಮೊಬೈಲಲ್ಲಿ ನಾವು ಮಕ್ಕಳು ಇಂಥದೇ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಎಲ್ಲನೂ ತಿಳ್ಕೊಂಡು ಬಿಡ್ತಾರೆ. ಅದರಿಂದ ಮಕ್ಕಳಿಗೆ ಬುದ್ಧಿ ಕೂಡ ತುಂಬ ಬರುತ್ತೆ. ಅತಿಯಾದರೆ ಅದು ಕೂಡ ಹಾನಿಕರ ಇದೆ. ಜಾಸ್ತಿ ಮೊಬೈಲು ಮಕ್ಕಳಿಗೆ ಕೊಡಬಾರ್ದು. ಬಟ್ ಎಷ್ಟು ಕೊಡಬೇಕೋ ಅಷ್ಟೇ ಕೊಟ್ಟರೆ ಒಳ್ಳೇದು ಅಂತ ನನ್ನ ಪ್ರಕಾರ. ದೊಡ್ಡವರು ಅಷ್ಟೇ, ತುಂಬ ಅತಿಯಾಗಿ ಮೊಬೈಲ್ ಬಳಕೆ ಮಾಡಬೇಡಿ. ಅತಿಯಾಗಿ ಬಳಕೆ ಮಾಡೋದ್ರಿಂದ ಎಲ್ಲದಕ್ಕೂ ತೊಂದರೆ ಇದೆ. ನೋಡಿ, ಮೊಬೈಲ್ನಿಂದ ಯಾರು ಫ್ರೆಂಡ್ಸ್ ಆಗ್ತಾ ಇಲ್ಲ. ಇವಾಗ ಹೊರಗಿನವರು, ಹೊರಗಿನ ಜನ ಯಾರು ಫ್ರೆಂಡ್ಸ್ ಆಗ್ತಾ ಇಲ್ಲ. ಹಿಂಗಾಗಿದೆ ಅಂದರೆ ನೀನು ಯಾರು ಅನ್ನೋ ಕೇಳೋ ಮಟ್ಟಿಗಾಗಿದೆ ಅಲ್ವಾ. ಇವಾಗ ನೋಡಿ, ಸ್ಕೂಲಲ್ಲೂ ಕೂಡ ಹೋಮ್ವರ್ಕು ವಾಟ್ಸಪ್ಗೆ ಕಳಿಸ್ಬಿಡ್ತಾರೆ. ವಾಟ್ಸಪ್ಗೆ ಕಳಿಸೋದ್ರಿಂದ ಮಕ್ಕಳು ಬರೀ ಹೋಮ್ವರ್ಕ್ನ ವಾಟ್ಸಪ್ಪಲ್ಲೇ ಮಾಡ್ತಾರೆ. ಎಲ್ಲ ಮೊಬೈಲ್, ಒಂದು 50% ಹೋಮ್ವರ್ಕ್ ಮಾಡಿದರೆ 50% ಮೊಬೈಲ್ ನೋಡ್ತಾರೆ ಅಲ್ವಾ. ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಲೆಕ್ಕಕ್ಕೆ ಒಳ್ಳೇದಿದೆ, ಒಂದು ಲೆಕ್ಕಕ್ಕೆ ಸರಿ ಇಲ್ಲ ಅಂತ ಅನ್ಕೋತೀನಿ ನಾನು. ಏನಂದ್ರೆ ನೋಡಿ, ಇವಾಗ ಮೊದಲಿನ ಕಾಲದಲ್ಲಿ ಹೇಗಿತ್ತಂದ್ರೆ ಲೆಟರ್ಗಳು ಇದ್ವು. ಆ ಲೆಟರ್ಲಿಂದ ಹೇಗಿದ್ದೀರಾ ಹೇಗಿಲ್ಲ ಅಂತೆಲ್ಲ ವಿಚಾರಿಸ್ತಾ ಇದ್ವಿ. ಆಮೇಲೆ ಮನೆಗೆ ನೆಂಟರೆಲ್ಲ ಬರ್ತಾ ಇದ್ರು ಅಲ್ವಾ. ಇವಾಗ ಯಾರು ಬರ್ತಾರೆ ಹೇಳಿ ಮನೆಗೆ, ಹೇಗಿದ್ದೀರಾ ಅಂತ ಮೊಬೈಲಲ್ಲೇ ಕೇಳ್ಬಿಡ್ತಾರೆ, ಮತ್ತೆ ಇನ್ನೊಂದು ವಿಡಿಯೋ ಕಾಲ್ ಮಾಡ್ತಾರೆ. ಹಾಗಾಗಿ ಎಲ್ಲನೂ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸಂಬಂಧಗಳು ಕೂಡ ಕಮ್ಮಿ ಆಗ್ತಾ ಇದೆ, ಇವಾಗ ದೂರ ಆಗ್ತಾ ಇದೆ ಸಂಬಂಧಗಳು. ಅದಕ್ಕೋಸ್ಕರ ಏನ್ ಹೇಳೋದಂದ್ರೆ, ಮೊಬೈಲು ಲಿಮಿಟಲ್ಲಿ ಇರಬೇಕು ಅಂತ ನನ್ ಮೊಬೈಲ್ ಏನಂದ್ರೆ ಲಿಮಿಟಲ್ಲಿ ಇರಬೇಕು, ಜಾಸ್ತಿ ಅತಿ ಆಗಬಾರ್ದು. ಮೊಬೈಲ್ ಎಷ್ಟು ಮಟ್ಟಿಗೆ ಅಂದ್ರೆ ಅತಿ ಆಗಬಾರ್ದು, ಜಾಸ್ತಿ ಆದ್ರೆ ಸಂಬಂಧಗಳು ಕೂಡ ದೂರ ಆಗ್ತವೆ. ಮಕ್ಕಳು ಅಷ್ಟೇ, ಮೊಬೈಲ್ ಜಾಸ್ತಿ ನೋಡ್ತಾ ಇದ್ದು ಅವಕ್ಕೂ ಫ್ರೆಂಡ್ಸ್ಗಳೇ ಇರ್ತಾ ಇಲ್ಲ. ಇವಾಗ ಮಕ್ಕಳಿಗೆ ಫ್ರೆಂಡ್ಸ್ ಕೂಡ ಸಿಗ್ತಾ ಇಲ್ಲ. ನಮ್ಗೇನಂದ್ರೆ ರಿಲೇಶನ್ ಸಿಗ್ತಾ ಇಲ್ಲ, ಮೊದಲಿನ ತರ ರಿಲೇಶನ್ ಇಲ್ಲ. ಮೊದಲಿನ ಮಕ್ಕಳಿಗೆ ಆಟ ಆಡಕ್ಕೆ ಫ್ರೆಂಡ್ಸ್ ಇಲ್ಲ. ಅದಕ್ಕೋಸ್ಕರ ಮೊಬೈಲ್ ಎಷ್ಟು ಇರಬೇಕಂದ್ರೆ ಲಿಮಿಟಲ್ಲಿ ಇರೋದು ಒಳ್ಳೇದು ಅಂತ ನಾನು ಅನ್ಕೊಳ್ತೀನಿ. ಮೊಬೈಲಿನ ಆರೋಗ್ಯ ಕೂಡ ತುಂಬ ಹಾಳಾಗ್ತಾ ಇದೆ. ನಿದ್ದೆ ಇಲ್ಲ, ಜಾಸ್ತಿ ಮೊಬೈಲ್ ನೋಡೋದು, ಕೆಲಸ ಕೂಡ ಕಮ್ಮಿ ಆಗ್ತಾ ಇದೆ. ಮೊಬೈಲ್ನಿಂದ ಕಣ್ಣುಗಳಿಗೂ ಕೂಡ ತುಂಬ ಎಫೆಕ್ಟ್ ಆಗ್ತಾ ಇದೆ. ನಾನು ಅಷ್ಟೇ, ಲೈಟ್ ಜಾಸ್ತಿ ಮಾಡ್ತಾ ಇದೆ. ಆದ್ರಿಂದ ನೋಡಿ, ಮೊಬೈಲ್ ನೋಡಿ 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 ಸ್ಪೆಟ್ ಇನ್ನೂ ಸ್ವಲ್ಪ ಜಾಸ್ತಿನೇ, ಅಂದ್ರೆ ನನಗೆ ಜಾಸ್ತಿ ಚಸ್ಮಾ ಬಂದಂಗೆ ಅನಿಸ್ತಾ ಇದೆ. ಅದಕ್ಕೆ ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ಮೊಬೈಲ್ ಎಷ್ಟು ಮಟ್ಟಿಗೆ ಇದ್ರೆ ಒಳ್ಳೇದು, ಜಾಸ್ತಿ ಆಗಬಾರ್ದು ಅಂತ ನಾನು ಕೇಳ್ಕೊತೀನಿ. ಮೊಬೈಲಿಂದ ತುಂಬ ನನಗಂತೂ ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇರುತ್ತೆ. ನಿದ್ದೆ ಹಾಳಾಗುತ್ತೆ, ಕೆಲಸ ಕೂಡ ಹಾಳಾಗುತ್ತೆ.
ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ಸಲ್ಲಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ತಿಳಿಸಿ. ನಾ ಏನಾದರೂ ತಪ್ಪಾಗಿ ಮಾತಾಡಿದರೆ ಈ ಥರ ತಪ್ಪಿದೆ ಅಂತ ನೀವು ಹೇಳ್ಬೋದು, ನನಗೇನು ಬೇಜಾರಾಗಲ್ಲ. ನಾನು ಅನಿಸಿದ್ದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಬಾಯ್ ಎಲ್ಲರಿಗೂ.